ಸೊ ಬೆಂಗಳೂರಿನ ಕಥೆ ನೋಡಿದ್ರೆ ಇಡೀ ಇಡೀ ರಾಜ್ಯದ್ದು 6000ಕ್ಕೂ ಅಧಿಕ ಕೇಸ್ ಬರಬಹುದು ಇವತ್ತು ಅನ್ನುವಂತಹ ಶಂಕೆ ಇವತ್ತು ಕರ್ನಾಟಕದಲ್ಲಿ ಸಹಿತ ಮೈಸೂರಿನಲ್ಲಿ 300ಕ್ಕೂ ಹೆಚ್ಚು ಕೇಸ್ ಬರುವಂತಹ ಶಂಕೆ ಇದ್ರೆ ಶಿವಮೊಗ್ಗದಲ್ಲಿ 100ಕ್ಕೂ ಹೆಚ್ಚು ಕೇಸ್ಗಳು ಇನ್ನು ಹಾವೇರಿಯಲ್ಲೂ ಕೂಡ 96 ಕೇಸ್ಗಳು ಬರಬಹುದು ಅನ್ನುವಂತಹ ಶಂಕೆ ಇದೆ ಮೈಸೂರಿನಲ್ಲಿ 300ಕ್ಕೂ ಹೆಚ್ಚು ಮಂದಿಗೆ ಇವತ್ತು ಕೊರೋನಾ ಪಾಸಿಟಿವ್ ಆಗುವಂತಹ ಶಂಕೆ ಇದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ 100 ಮಂದಿಗೆ ಕೊರೋನಾ ಸೋಂಕಿನ ಶಂಕೆ ವ್ಯಕ್ತವಾಗ್ತಾ ಇದೆ ಇತ್ತ ಹಾವೇರಿಯಲ್ಲಿ 96 ಮಂದಿಗೆ ಕೊರೋನಾ ಸೋಂಕಿನ ಆತಂಕ ಇದೀಗ ಎದುರಾಗ್ತಾ ಇದೆ ಕರ್ನಾಟಕದಲ್ಲಿ ಇವತ್ತು ಕೂಡ ಮೂಲಕ 6000ದಷ್ಟು ಪಾಸಿಟಿವ್ ಕೇಸ್ಗಳು ಬರಬಹುದು ಅನ್ನೋ ಶಂಕೆ ಒಂದು ಕಡೆ ಬೆಂಗಳೂರಲ್ಲಿ 2000ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ಅನ್ನುವಂತ ಶಂಕೆ ಇದ್ರೆ ಇಡಿ ರಾಜ್ಯದ ವಿಚಾರಕ್ಕೆ ಬಂದ್ರೆ ಇದೀಗ 6000 ಕೇಸ್ಗಳು ಬರಬಹುದು ಇವತ್ತು ಅಂತ ಹೇಳಿ ಜಿಲ್ಲಾವಾರು ಕೂಡ ಗಮನಿಸ್ತಾ ಇದೀವಿ ಮೈಸೂರಿನಲ್ಲೇ 300 ಕೇಸ್ಗಳು ಬರಬಹುದು ಅಂತಿದೆ ಇನ್ನು ಶಿವಮೊಗ್ಗದಲ್ಲಿ 100 ಹಾಗೆ ಹಾವೇರಿಯಲ್ಲಿ 96 ರ ಸಾಧ್ಯತೆ ಇದೆ ಸೋ ಕರ್ನಾಟಕದಲ್ಲಿ ಕೊರೋನಾ ಇವತ್ತು ಕೂಡ ಯಾವ ರೀತಿ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ ಎಲ್ಲೆಲ್ಲಿ ನಂಬರ್ಸ್ ಎಷ್ಟು ಆಗಬಹುದು ಕೊರೋನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಮೈಸೂರು ಜಿಲ್ಲೆಯಲ್ಲೇ 300 ಕೇಸ್ಗಳು ಬರುವಂತಹ ಸಾಧ್ಯತೆ ಇದೆ ಇವತ್ತು 300 ಮಂದಿಗೆ ಕೊರೋನಾ ಪಾಸಿಟಿವ್ ಅನ್ನುವಂಥ ರಿಪೋರ್ಟ್ ಬರೋ ಸಾಧ್ಯತೆ ಮೈಸೂರಿನಲ್ಲೇ ಇದೆ ಇತ ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಅಲ್ಲೂ ಏನು ಕಡಿಮೆ ಇಲ್ಲ 100 ಕೇಸ್ಗಳು ಶಿವಮೊಗ್ಗದಲ್ಲೂ ಬರಬಹುದು ಇವತ್ತು ಅಂತ ಹೇಳಲಾಗ್ತಾ ಇದೆ ಒಂದು ಅಂದಾಜು ಸಾಧ್ಯತೆ ಇದು ಹಾವೇರಿಯಲ್ಲಿ 96 ಕೇಸ್ಗಳು ಅನ್ನುವಂಥ ಶಂಕೆ ಇದೆ ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರೋದು ಸೋ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೋ ಕೆಪಿ ನಾಗರಾಜ್ ನಿನ್ನೆ 500ರ ಆತಂಕ ಅಂತ ಹೇಳ್ತಾ ಇದ್ರು ಸೋ ಇವತ್ತು ಮೈಸೂರಿಗೆ 300 ಅನ್ನುವಂಥ ನಂಬರ್ ಹೇಳ್ತಾ ಇದ್ದಾರೆ ಈ ಬಗ್ಗೆ ಏನಿದೆ ಅಪ್ಡೇಟ್ಸ್ ಹೌದು ವಿಜಯ್ ಇವತ್ತು ಕೂಡ ಮೈಸೂರಿನಲ್ಲಿ 300ಕ್ಕೂ ಅಧಿಕ ಕೇಸ್ಗಳು ಬರುವಂತಹದ್ದು ಸ್ಪಷ್ಟವಾಗಿದೆ ಯಾಕಂದ್ರೆ ಮೈಸೂರಿನಲ್ಲಿ ರ್ಯಾಂಡಮ್ ಟೆಸ್ಟ್ಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಮೈಸೂರಿನಲ್ಲಿ ಕಳೆದ ಒಂದು ವಾರದಲ್ಲಿ ಕೂಡ ದಿನಕ್ಕೆ 100, 200, 500 ಈ ರೀತಿಯಾದಂತಹ ಕೇಸ್ಗಳ ಸಂಖ್ಯೆ ದಾಟ್ತಾ ಇದೆ ಇವತ್ತು 300ಕ್ಕೂ ಕೂಡ ಅಧಿಕ ಕೇಸ್ಗಳು ಬರುವಂತಹದ್ದು ಸ್ಪಷ್ಟವಾಗಿದೆ ಇದಕ್ಕೆ ಪ್ರಮುಖವಾದಂತಹ ಮೊದಲನೆಯ ರೀಸನ್ ರ್ಯಾಂಡಮ್ ಟೆಸ್ಟ್ ಹೆಚ್ಚಾಗ್ತಾ ಇರುವಂತಹದ್ದು ಎರಡನೇ ರೀಸನ್ ಫ್ಯಾಕ್ಟ್ರಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೊರೋನಾ ಸ್ಫೋಟವಾಗ್ತಾ ಇರುವಂತಹದ್ದೇ ಇಷ್ಟರ ಮಟ್ಟಿನ ಸಂಖ್ಯೆ ಹೆಚ್ಚಳಕ್ಕೆ ಪ್ರಮುಖವಾದಂತಹ ಕಾರಣವಾಗಿದೆ ವಿಜಯ್ ಓಕೆ ಥ್ಯಾಂಕ್ ಯು ಕೆಪಿ ನಾಗರಾಜ್ ಮಾಹಿತಿಗಾಗಿ ಇನ್ನು ಇತ್ತ ಶಿವಮೊಗ್ಗದಿಂದ ಶಶಿಧರ್ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್ ಶಿವಮೊಗ್ಗದಲ್ಲಿ ಇವತ್ತು 100 ಕೇಸ್ಗಳು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮೈಸೂರಿನಲ್ಲಿ ಟೆಸ್ಟ್ಗಳು ಜಾಸ್ತಿ ಆಗಿದೆ ಅದಕ್ಕೆ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ರು ಶಿವಮೊಗ್ಗದಲ್ಲಿ ಏನ್ ಕತೆ ಖಂಡಿತವಾಗಿ ವಿಜಯ್ ಏನು ಶಿವಮೊಗ್ಗದಲ್ಲಿ ಕಳೆದ ಒಂದು 3-4 ದಿನಗಳಿಂದ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರತಿದಿನ ಈಗ 3-4 ದಿನದ ನಾವು ವರದಿ ನೋಡಿದ್ರೆ ಪ್ರತಿದಿನ 100ಕ್ಕೂ ಹೆಚ್ಚು ಒಂದು ಸೋಂಕಿತರು ಪತ್ತೆ ಆಗ್ತಾ ಇದೆ ಇದು ಕಾರಣ ಏನು ಶಿವಮೊಗ್ಗದ ಒಂದು 7 ವಾರ್ಡ್ಗಳಲ್ಲಿ ಈಗಾಗಲೇ ರ್ಯಾಂಡಮ್ ಟೆಸ್ಟ್ಗೆ ಜಿಲ್ಲಾಡಳಿತ ಮುಂದಾಗಿದೆ ರ್ಯಾಂಡಮ್ ಟೆಸ್ಟ್ ಪ್ರಕಾರ ಶಿವಮೊಗ್ಗ ಸಿಟಿಯಲ್ಲೇ ನಗರ ಪ್ರದೇಶದಲ್ಲೇ ಈಗ ಏನು 100ಕ್ಕೂ ಅಧಿಕ ಸೋಂಕಿತರು ಪತ್ತೆ ಆದ್ರೆ ಇದರಲ್ಲಿ 85ರಿಂದ 90 ಮಂದಿ ಶಿವಮೊಗ್ಗ ಪಟ್ಟಣದಲ್ಲೇ ಪತ್ತೆ ಆಗ್ತಿದ್ದಾರೆ ರ್ಯಾಂಡಮ್ ಟೆಸ್ಟ್ ಅಲ್ಲಿ ಇದು ಪತ್ತೆ ಆಗ್ತಾ ಇದೆ ಇದು ಅಲ್ಲದೆ ಏನು ಪ್ರತಿದಿನ 100ಕ್ಕೂ ಹೆಚ್ಚು ಸೋಂಕಿತರು ಕಾಣಿಸ್ಕೊಳ್ತಿದ್ದಾರೆ ಇದಕ್ಕೆ ಈಗ ಒಂದು ಬೆಡ್ಗಳ ವ್ಯವಸ್ಥೆನೂ ಕೂಡ ಜಿಲ್ಲಾಡಳಿತ ಸಿದ್ಧತೆ ಮಾಡ್ಕೊಳ್ತಾ ಇದೆ ಜಿಲ್ಲೆಯಲ್ಲಿ ಇದುವರೆಗೆ ಒಂದು 5 ಕೋವಿಡ್ ಕೇರ್ ಸೆಂಟರ್ ಗಳಿತ್ತು ಮತ್ತೆ ಮೆಗ್ಗನ್ ಆಸ್ಪತ್ರೆಯಲ್ಲಿ 250 ಬೆಡ್ಗಳ ವ್ಯವಸ್ಥೆ ಮಾಡಿತ್ತು ಆದ್ರೆ ಈಗ ಒಂದು ಕಳೆದ ಒಂದು ವಾರಗಳಿಂದ ಏನು 100ಕ್ಕೂ ಅಧಿಕ ಸೋಂಕಿತರು ಕಾಣಿಸ್ಕೊಳ್ತಿದ್ದಾರೆ ಇದಕ್ಕಾಗಿ ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ತಲೆಕೆಡಿಸಿಕೊಂಡಿದೆ ಅಂತಾನೆ ಹೇಳ್ಬೋದು ಬೇರೆ ಬೇರೆ ವಸತಿ ಶಾಲೆಗಳನ್ನ ಮತ್ತೆ ಕಲ್ಯಾಣ ಮಂಟಪಗಳನ್ನ ಕೂಡ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದೆ ಅಲ್ಲೂ ಕೂಡ ಹೆಚ್ಚಿನ ಬೆಡ್ನ ವ್ಯವಸ್ಥೆ ಮಾಡ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗೆ ಬೇರೆ ತಾಲೂಕುಗಳಿಗೆ ಹೋಲಿಸಿದ್ರೆ ಶಿವಮೊಗ್ಗ ನಗರ ಪ್ರದೇಶದಲ್ಲೇ ಈಗ ಕಳೆದೊಂದು ವಾರಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರು ಪತ್ತೆ ಆಗ್ತಿದ್ದಾರೆ ವಿಜಯ್ ಓಕೆ ಥ್ಯಾಂಕ್ ಯು ಶಶಿಧರ್ ಮಾಹಿತಿಗಾಗಿ